ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ವ್ಯಾಲ್ಡಿಫ್ 50 ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ವ್ಯಾಲ್ಡಿಫ್ 50 ಟ್ಯಾಬ್ಲೆಟ್ನ ಟೈಪ್ 2 ಡಯಾಬಿಟಿಸ್ಗೆ ಬಳಸಲಾಗುತ್ತೆ. 18 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಈ ಡಯಾಬಿಟಿಸ್ ಜಾಸ್ತಿ ಕಾಣಿಸ್ಕೊಳ್ಳೋದ್ರಿಂದ ಈ ಡಯಾಬಿಟಿಸ್ನ ಅಡಲ್ಟ್ ಆನ್ಸೆಟ್ ಡಯಾಬಿಟಿಸ್ ಅಂತಾನು ಹೇಳ್ತಾರೆ. ಟೈಪ್ 2 ಡಯಾಬಿಟಿಸ್ ಅಂದರೆ ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ನಮ್ಮ ದೇಹದಲ್ಲಿ ಸಾಕಷ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಆಗದೇ ಇದ್ರೆ ಅಥವಾ ಪ್ರೊಡ್ಯೂಸ್ ಆಗುವಂಥ ಇನ್ಸುಲಿನ್ ಸಾಕಷ್ಟು ಇಲ್ದಿದ್ರೆ ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗುವಂಥದ್ದು. ಈ ಡಯಾಬಿಟಿಸ್ ಲೈಫ್ ಲಾಂಗ್ ಡಿಸೀಸ್ ಆಗಿರೋದ್ರಿಂದ ಈ ಟ್ಯಾಬ್ಲೆಟ್ನ ಜೊತೆಗೆ ಎಕ್ಸಸೈಸ್ ಮಾಡೋದ್ರಿಂದ, ಹೆಲ್ತಿ ಫುಡ್ನ ತೆಗೆದುಕೊಳ್ಳೋದ್ರಿಂದ ಮತ್ತು ಆಲ್ಕೋಹಾಲ್ ಸ್ಮೋಕಿಂಗ್ನ ಅವಾಯ್ಡ್ ಮಾಡೋದ್ರಿಂದ ಈ ಟೈಪ್ 2 ಡಯಾಬಿಟಿಸ್ನ ನೀವು ಕಂಟ್ರೋಲ್ ಮಾಡಬಹುದು. ಈ ವ್ಯಾಲ್ಡಿಫ್ 50 ಟ್ಯಾಬ್ಲೆಟ್ನ ಹೇಗೆ ಉಪಯೋಗಿಸ್ಬೇಕು ಅಂದರೆ, ಈ ಟ್ಯಾಬ್ಲೆಟ್ನ ಒಂದೇ ತೆಗೆದುಕೊಳ್ಬೇಕಾ ಅಥವಾ ಇದರ ಜೊತೆಗೆ ಬೇರೆ ಆ್ಯಂಟಿ ಡಯಾಬಿಟಿಸ್ ಟ್ಯಾಬ್ಲೆಟ್ನ ಉಪಯೋಗಿಸ್ಬೇಕಾ ಅಂತ ನಿಮ್ಮ ಶುಗರ್ ಲೆವೆಲ್ನ ಟೆಸ್ಟ್ ಮಾಡಿ ಹೇಳ್ತಾರೆ. ಮತ್ತು ಎಷ್ಟು ಡೋಸ್ ತೆಗೆದುಕೊಳ್ಬೇಕು, ಯಾವ ಟೈಮ್ಗೆ ತೆಗೆದುಕೊಳ್ಬೇಕು ಅಂತ ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಹಾಗೆ ಈ ಒಂದು ಮೆಡಿಸಿನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಈ ಟ್ಯಾಬ್ಲೆಟ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಾದರೆ, ಇದರಲ್ಲಿ ವಿಲ್ಡಾಗ್ಲಿಪ್ಟಿನ್ ಎಂಬ ಮೆಡಿಸಿನ್ ಇರುತ್ತೆ. ಇದು ರಕ್ತದಲ್ಲಿನ ಗ್ಲೂಕೋಸ್ ಲೆವೆಲ್ನ ಕಡಿಮೆ ಮಾಡೋದ್ರ ಮೂಲಕ ಕಾರ್ಯನಿರ್ವಹಿಸುತ್ತೆ. ಸೈಡ್ ಎಫೆಕ್ಟ್ಸ್ನ ನೋಡೋದಾದರೆ, ಹೈಪೋಗ್ಲೈಸಿಮಿಯಾ ಅಂದರೆ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುವಂಥದ್ದು, ನಡುಕ, ತಲೆನೋವು, ತಲೆ ಸುತ್ತುವಂಥದ್ದು, ಆಯಾಸ, ವಾಕರಿಕೆ, ಈ ಥರದ ಮೈನರ್ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಬಾಡಿ ಮೆಡಿಸಿನ್ಗೆ ಅಡ್ಜಸ್ಟ್ ಆದ ಹಾಗೆ ಈ ಸೈಡ್ ಎಫೆಕ್ಟ್ಸ್ ಕೂಡ ಡಿಸಪಿಯರ್ ಆಗುತ್ತೆ. ಲಾಂಗ್ ಟೈಮ್ ಏನಾದರೂ ಈ ಸೈಡ್ ಎಫೆಕ್ಟ್ಸ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೇಫ್ಟಿ ಅಡ್ವೈಸ್ನ ನೋಡೋದಾದರೆ, ಕಿಡ್ನಿ, ಹಾರ್ಟ್, ಪ್ಯಾನ್ಕ್ರಿಯಸ್ ಪ್ರಾಬ್ಲಮ್ ಇದ್ದರೆ ನೀವು ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಬೇಕಾಗತ್ತೆ. ಈ ಡಯಾಬಿಟಿಸ್ ಲೈಫ್ ಲಾಂಗ್ ಡಿಸೀಸ್ ಆಗಿರೋದ್ರಿಂದ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಈ ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಬಾರ್ದು. ಹಾಗೇನಾದರೂ ಮಾಡಿದರೆ ಶುಗರ್ ಲೆವೆಲ್ ಮತ್ತೆ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಾಗ ಆಲ್ಕೋಹಾಲ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಪ್ರೆಗ್ನೆಂಟ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಮಹಿಳೆಯರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನ್ನ ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ಮೆಡಿಸಿನ್ನ ತೆಗೆದುಕೊಳ್ಳೋ ಮೊದಲು ಡಾಕ್ಟರ್ನ ಸಲಹೆ ಪಡೆದು ತೆಗೆದುಕೊಳ್ಬೇಕು. ಈ ಟ್ಯಾಬ್ಲೆಟ್ನ IPCA ಲ್ಯಾಬ್ರೋಟರಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರ ಪ್ರೈಸ್ ಬಂದು 140 ರೂಪಾಯಿ. ಇದು ಎಲ್ಲ ಮೆಡಿಕಲ್ ಶಾಪ್ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದಿಷ್ಟು ವ್ಯಾಲ್ಡಿಫ್ 50 ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.